ನಮಸ್ಕಾರ ಮುಖ್ಯಾಂಶಗಳು ರಾಜ್ಯದ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಶಿರಾ ರಾಜರಾಜೇಶ್ವರಿ ನಗರದಲ್ಲಿ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ ಬಿಹಾರ ವಿಧಾನಸಭಾ ಚುನಾವಣೆ ಮತ ಎಣಿಕೆ ಪ್ರಗತಿಯಲ್ಲಿ ನೂರ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡ ಎನ್ಡಿಎ ಮೈತ್ರಿಕೂಟ ಶಾಂಘೈ ಸಹಕಾರ ರಾಷ್ಟ್ರಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಮಾಲೋಚನೆ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ನಿಗ್ರಹ ಕುರಿತು ಚರ್ಚೆ ಸಾಧ್ಯತೆ ವಾಣಿಜ್ಯ ಕ್ಷೇತ್ರಕ್ಕೆ ಕಲ್ಲಿದ್ದಲು ಕ್ಷೇತ್ರ ಮುಕ್ತ ಮೊದಲ ಹಂತದ ಹರಾಜು ಪ್ರಕ್ರಿಯೆಯಲ್ಲಿ ಏಳು ಸಾವಿರ ಕೋಟಿಯ ಆದಾಯ ಸಂಗ್ರಹ ವಾರ್ತೆಗಳ ವಿವರ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳಿಗೆ ಇದೇ ಮೂರರಂದು ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಆರಂಭವಾಗಿದ್ದು ಮೊದಲಿಗೆ ಅಂಚೆ ಮತಗಳನ್ನು ಎಣಿಕೆ ಮಾಡಲಾಯಿತು ನಂತರ ವಿದ್ಯುನ್ಮಾನ ಯಂತ್ರಗಳ ಮತಗಳನ್ನು ಎಣಿಕೆ ಮಾಡಲಾಗುತ್ತಿದೆ ಇತ್ತೀಚಿನ ವರದಿ ಬಂದಾಗ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಮುನ್ನಡೆ ಕಾಯ್ದುಕೊಂಡಿದ್ದು ಮೂವತ್ತೊಂಬತ್ತು ಸಾವಿರದ ಎಂಬತ್ತೇಳು ಮತಗಳನ್ನು ಗಳಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಕುಸ್ಮಾ ಹತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೈದು ಹಾಗೂ ಜೆಡಿಎಸ್ ಅಭ್ಯರ್ಥಿ ವಿ ಕೃಷ್ಣಮೂರ್ತಿ ಒಂದು ಸಾವಿರದ ಐನೂರ ಎಪ್ಪತ್ತೆರಡು ಮತಗಳನ್ನು ಪಡೆದಿದ್ದಾರೆ ಮಧ್ಯಾಹ್ನದ ಹೊತ್ತಿಗೆ ನಿಚ್ಚಳ ಫಲಿತಾಂಶ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಈ ಮಧ್ಯೆ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಹದಿನಾಲ್ಕು ಸಾವಿರದ ಇನ್ನೂರ ಆರು ಮತ ಗಳಿಸಿ ಮುನ್ನಡೆ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಟಿ ಬಿ ಜಯಚಂದ್ರ ಹನ್ನೆರಡು ಸಾವಿರದ ಏಳ್ನೂರ ಹದಿನೆಂಟು ಮತ ಗಳಿಸಿ ಎರಡನೇ ಸ್ಥಾನದಲ್ಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಬಿ ಅಮ್ಮಾಜಮ್ಮ ಎಂಟು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಮತ ಗಳಿಸಿದ್ದಾರೆ ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಎಣಿಕೆ ಕಾರ್ಯ ಪ್ರಗತಿಯಲ್ಲಿದೆ ಬಿಜೆಪಿ ಅಭ್ಯರ್ಥಿ ಡಾ ಗೌಡ ಮತ್ತು ಕಾಂಗ್ರೆಸ್ನ ಮಾಜಿ ಸಚಿವ ಟಿಬಿ ಜೈಚಂದ್ರ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದ್ದು ಕ್ಷೇತ್ರದ ಫಲಿತಾಂಶ ಭಾರೀ ಕುತೂಹಲ ಮೂಡಿಸಿದೆ ಈ ಕುರಿತು ನಮ್ಮ ತುಮಕೂರು ಪ್ರತಿನಿಧಿ ಈರಣ್ಣ ಹೆಚ್ಚಿನ ವಿವರ ನೀಡಲಿದ್ದಾರೆ ಈಗ ಎಲ್ಲಿವರೆಗೂ ಎಷ್ಟು ಸುತ್ತಿನ ಮತ ಎಣಿಕೆ ನಡೆದಿದೆ ಇನ್ನು ಎಷ್ಟು ಸುತ್ತು ಬಾಕಿ ಇದೆ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಲಭ್ಯವಾಗಿದೆ ಹಾ ಅಶೋಕ್ ಅವರೇ ತುಮಕೂರು ಜಿಲ್ಲೆಯ ನೂರ ಮೂವತ್ತಾರು ಶಿರಾ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯವು ತುಮಕೂರು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೀತಾ ಇದೆ ಬೆಳಿಗ್ಗೆ ಎಂಟು ಗಂಟೆಗೆ ಎಣಿಕೆ ಕಾರ್ಯ ಎಂಬ ಆರಂಭವಾಯಿತು ಆರಂಭದಲ್ಲಿ ಅಂಚೆ ಮತ ಎಣಿಕೆ ನಂತರ ಎಂಟು ಮೂವತ್ತರ ಸುಮಾರಿಗೆ ಇವಿಎಂ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಯ್ತು ಕೋವಿಡ್ ಸೋಂಕು ತಡೆಯ ಬಗ್ಗೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಎಣಿಕೆ ಸಿಬ್ಬಂದಿ ಮತ್ತು ವಿವಿಧ ಪಕ್ಷದ ಏಜೆಂಟ್ಗಳು ಎಣಿಕೆ ಕೇಂದ್ರದ ಪ್ರವೇಶ ದ್ವಾರದಲ್ಲೇ ಸ್ಯಾನಿಟೈಸ್ ಥರ್ಮಲ್ ಸ್ಕ್ಯಾನಿಂಗ್ ತಪಾಸಣೆ ಮಾಡಿ ಒಳಬಿಡಲಾಗಿತ್ತು ಒಟ್ಟು ಇಪ್ಪತ್ನಾಲ್ಕು ಸುತ್ತುಗಳ ಎಣಿಕೆ ಕಾರ್ಯ ಈಗಾಗಲೇ ಐದು ಸುತ್ತು ಎಣಿಕೆ ಕಾರ್ಯ ಮುಗಿದಿದೆ ಹತ್ತೊಂಬತ್ತು ಸುತ್ತುಗಳು ಬಾಕಿ ಇದೆ ಅದರಂತೆ ಬಿಜೆಪಿಯ ರಾಜೇಶ್ ಗೌಡ ಅವರು ಹದಿನಾಲ್ಕ ಸಾವಿರದ ಇನ್ನೂರ ಆರು ಮತಗಳು ಕಾಂಗ್ರೆಸ್ ನ ಟಿ ಬಿ ಜಯಚಂದ್ರ ಅವರು ಹನ್ನೆರಡ್ ಸಾವಿರದ ಏಳ್ನೂರ ಹದಿನೆಂಟು ಮತಗಳು ಜೆಡಿಎಸ್ ನ ಅಮ್ಮಾಜಮ್ಮ ಬಿ ನಾರಾಯಣ ಅವರು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಮತಗಳು ಸಾವಿರದ ನನ್ನೂರ ಎಂಬತ್ತೆಂಟು ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಮುಂದಿದ್ದಾರೆ ಉಳಿದಂತ ಏನ್ ಮಾಜಿ ಸಚಿವ ಟಿ ಬಿ ಜಯಚಂದ್ರ ಇದ್ರು ಅವರು ಕೋವಿಡ್ ಸೋಂಕಿನ ಹಿನ್ನೆಲೆಯಲ್ಲಿ ದೃಢ ಹಿನ್ನೆಲೆಯಲ್ಲಿ ಅವರು ಮತ ಎಣಿಕೆ ಕಾರ್ಯಕ್ಕೆ ಬಂದಿರ್ಲಿಲ್ಲ ಈಗಾಗಲೇ ತಿಳಿಸಿರಿದ್ರೂ ಕೂಡ ಅಶೋಕ್ ಅವರೇ ಉಳಿದಂತೆ ಸೂಕ್ತ ಬಂದೋ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಎಣಿಕೆ ಮತ ಎಣಿಕೆ ಕೇಂದ್ರ ಸುತ್ತಮುತ್ತ ಮಾಡಲಾಗಿದೆ ಅಶೋಕ್ ಅವರೇ ಈಗ ಅಲ್ಲಿ ಕಾರ್ಯಕರ್ತರ ಪ್ರತಿಕ್ರಿಯೆ ಹೇಗಿದೆ ಒಂದು ಹಾವು ಏನೇ ಹಠದಂತಿರೋ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಲೀಡ್ ನೋಡಿದ್ರೆ ಎಣಿಕೆ ಕಾರ್ಯದ ಮುಂದೆ ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ನವರು ಈಗಾಗಲೇ ಅವರು ಒಂಥರ ಉತ್ಸಾಹ ಉತ್ಸಾಹ ಕಾಣ್ತಾ ಇದ್ದೀವಿ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಅಶೋಕ್ ಅವರು ತಮ್ಮೆಲ್ಲಾ ಮಾಹಿತಿಗೆ ಧನ್ಯವಾದಗಳು ಈರಣ್ಣ ಅವರೇ ಕಳೆದ ಅಕ್ಟೋಬರ್ ಇಪ್ಪತ್ತೆಂಟರಂದು ವಿಧಾನ ಪರಿಷತ್ತಿನ ನಾಲ್ಕು ಸ್ಥಾನಗಳಿಗೆ ನಡೆದಿದ್ದ ಚುನಾವಣೆಗೂ ಮತ ಎಣಿಕೆ ಕಾರ್ಯ ಇಂದು ಪ್ರಗತಿಯಲ್ಲಿದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಹಾಗೂ ಆಗ್ನೇಯ ಪದವೀಧರರ ಕ್ಷೇತ್ರ ಮತ್ತು ಪಶ್ಚಿಮ ಪದವೀಧರರ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು ಬೆಂಗಳೂರಿನಲ್ಲಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆ ಕಾರ್ಯ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಭಾರಿ ಬಿಗಿ ಭದ್ರತೆ ನಡುವೆ ನಡೆಯುತ್ತಿದೆ ಪಶ್ಚಿಮ ಪದವೀಧರ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿದ್ದು ಕೇಂದ್ರದ ಸುತ್ತಲೂ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ ಮತ ಎಣಿಕೆ ಆರಂಭಕ್ಕೂ ಮೊದಲು ಸಿಬ್ಬಂದಿ ಗೌಪ್ಯತಾ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಬಳಿಕ ಸ್ಟ್ರಾಂಗ್ ಮತ ಮತಪೆಟ್ಟಿಕೆಗಳನ್ನು ಎಣಿಕೆ ಕೇಂದ್ರಗಳಿಗೆ ಕೊಂಡೊಯ್ಯಲಾಯಿತು ಮತ ಎಣಿಕೆಗಾಗಿ ಎರಡು ಕೊಠಡಿಗಳನ್ನು ನಿಗದಿಗೊಳಿಸಲಾಗಿದ್ದು ಹದಿನಾಲ್ಕು ಟೇಬಲ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯುತ್ತಿದೆ ಒಟ್ಟು ಅರವತ್ನಾಲ್ಕು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು ಒಟ್ಟು ಐವತ್ತೆರಡು ಸಾವಿರದ ಅರವತ್ತೆಂಟು ಮತಗಳು ಚಲಾವಣೆಗೊಂಡಿವೆ ಬಿಜೆಪಿಯಿಂದ ವಿ ಸಂಕನೂರ ಕಾಂಗ್ರೆಸ್ನಿಂದ ಆರ್ಎಂ ಕುಬೇರಪ್ಪ ಜೆಡಿಎಸ್ನಿಂದ ಶಿವಶಂಕರ್ ಕಲ್ಲೂರ್ ಸೇರಿ ಹನ್ನೊಂದು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ ಈಶಾನ್ಯ ಪದವೀಧರ ಕ್ಷೇತ್ರದ ಮತ ಎಣಿಕೆ ಪ್ರಕ್ರಿಯೆ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಆರಂಭವಾಗಿದ್ದು ಪ್ರಾದೇಶಿಕ ಆಯುಕ್ತ ಹಾಗೂ ಚುನಾವಣಾಧಿಕಾರಿ ಡಾಕ್ಟರ್ ಎನ್ವಿ ಪ್ರಸಾದ್ ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಬಿಹಾರ ವಿಧಾನಸಭೆಗೆ ಮೂರು ಹಂತಗಳಲ್ಲಿ ನಡೆದ ಚುನಾವಣೆಯ ಮತ ಎಣಿಕೆ ಕಾರ್ಯ ನಡೆಯುತ್ತಿದ್ದು ಎಲ್ಲರ ಚಿತ್ತ ಬಿಹಾರದತ್ತ ನೆಟ್ಟಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾಜ್ಯದ ಮೂವತ್ತೆಂಟು ಜಿಲ್ಲೆಗಳ ಒಟ್ಟು ಐವತ್ತೈದು ಮತ ಎಣಿಕೆ ಕೇಂದ್ರಗಳಲ್ಲಿ ಮತಗಳ ಎಣಿಕೆ ಆರಂಭವಾಗಿದ್ದು ಇತ್ತೀಚಿನ ವರದಿ ಬಂದಾಗ ಇನ್ನೂರ ನಲವತ್ಮೂರು ಸ್ಥಾನಗಳ ಪೈಕಿ ಎನ್ಡಿಎ ಮೈತ್ರಿಕೂಟ ನೂರ ಇಪ್ಪತ್ತು ಸ್ಥಾನಗಳಲ್ಲಿ ಮತ್ತು ಮಹಾಗಠಬಂಧನ್ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಜೆಡಿಯು ಮುಖಂಡ ಹಾಗೂ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆರ್ಜೆಡಿ ಪಕ್ಷದ ನಾಯಕ ತೇಜಸ್ವಿ ಯಾದವ್ ತಮ್ಮ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಈ ಮಧ್ಯೆ ಕರ್ನಾಟಕ ಸೇರಿದಂತೆ ಹನ್ನೊಂದು ರಾಜ್ಯಗಳ ಐವತ್ತೆಂಟು ಕ್ಷೇತ್ರಗಳ ವಿಧಾನಸಭಾ ಉಪಚುನಾವಣೆ ಮತ್ತು ಬಿಹಾರದ ವಾಲ್ಮೀಕಿ ನಗರ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆಯೂ ನಡೆಯುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಶಾಂಘೈ ಸಹಕಾರ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರ ವರ್ಚುವಲ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಧ್ಯಕ್ಷತೆ ವಹಿಸಲಿರುವ ಸಭೆಯಲ್ಲಿ ಚೈನಾ ಪಾಕಿಸ್ತಾನ ಕಜಕಿಸ್ತಾನ ಕರ್ಗಿಸ್ತಾನ ಮತ್ತು ತಜಕಿಸ್ತಾನ ರಾಷ್ಟ್ರಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ಜೊತೆಗೆ ಇರಾನ್ ಆಫ್ಘಾನಿಸ್ತಾನ ಬೆಲರಸ್ ಮತ್ತು ಮಂಗೋಲಿಯಾ ರಾಷ್ಟ್ರಗಳ ಮುಖ್ಯಸ್ಥರು ವೀಕ್ಷಕರಾಗಿ ಭಾಗವಹಿಸಲಿದ್ದಾರೆ ವರ್ಚುವಲ್ ಮೂಲಕ ನಡೆಯುತ್ತಿರುವ ಮೂರನೇ ಸಭೆ ಇದಾಗಿದೆ ರಾಜಕೀಯ ಸುರಕ್ಷತೆ ವ್ಯಾಪಾರ ಆರ್ಥಿಕ ಮತ್ತು ಸಾಂಸ್ಕೃತಿಕ ವಿಷಯಗಳ ಜೊತೆಗೆ ಮುಖ್ಯವಾಗಿ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಕುರಿತು ಚರ್ಚೆ ನಡೆಯಲಿದೆ ಉಪಗ್ರಹ ನಿಗ್ರಹ ಕ್ಷಿಪಣಿ ಮಾದರಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯ ಡಿಆರ್ಡಿಒ ಭವನದಲ್ಲಿ ನಿನ್ನೆ ಅನಾವರಣಗೊಳಿಸಿದರು ದೇಶದ ಮೊದಲ ಉಪಗ್ರಹ ನಿಗ್ರಹ ಕ್ಷಿಪಣಿ ಸ್ಯಾಟ್ ಅನ್ನು ಮಿಷನ್ ಶಕ್ತಿಯಡಿ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ಇಪ್ಪತ್ತೇಳರಂದು ಒಡಿಶಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವೀಪದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿತ್ತು ಅತ್ಯಂತ ವೇಗದಲ್ಲಿ ನಿರ್ದಿಷ್ಟ ಗುರಿಯನ್ನು ಸಾಧಿಸುವ ಸಾಮರ್ಥ್ಯದ ಈ ಕ್ಷಿಪಣಿ ನಿಖರವಾಗಿ ಕಾರ್ಯನಿರ್ವಹಿಸಲಿದೆ ರಾಜನಾಥ್ ಸಿಂಗ್ ಅವರು ವಿಜ್ಞಾನಿಗಳ ತಂಡದ ಈ ಕಾರ್ಯವನ್ನು ಶ್ಲಾಘಿಸಿದರು ಡಿಆರ್ಡಿಒ ಅಧ್ಯಕ್ಷ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಸ್ಯಾಟ್ ಮಾದರಿ ಸ್ಥಾಪನೆಯಿಂದಾಗಿ ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಸವಾಲಿನ ಕಾರ್ಯಯೋಜನೆಗಳನ್ನು ಕೈಗೊಳ್ಳಲು ಸಿಬ್ಬಂದಿಗೆ ಸ್ಫೂರ್ತಿ ದೊರಕಲಿದೆ ಎಂದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಉಪಸ್ಥಿತರಿದ್ದರು ಕೋವಿಡ್ ಹತ್ತೊಂಬತ್ತು ನಂತರದಲ್ಲಿ ನಗರ ಸಂಚಾರ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ನಡವಳಿಕೆಗಳು ಭಾರೀ ಪ್ರಮಾಣದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ನಗರ ಸಂಚಾರದ ಹೊಸ ಆಯಾಮಗಳ ಕುರಿತ ಹದಿಮೂರನೇ ನಗರ ಸಂಚಾರ ಸಮಾವೇಶವನ್ನು ಉದ್ಘಾಟಿಸಿದ ಅವರು ಮುಂದಿನ ದಿನಗಳಲ್ಲಿ ಪರಿಸರ ಸ್ನೇಹಿ ಸಮಗ್ರ ಸ್ವಯಂಚಾಲಿತ ವಾಹನಗಳಿಗೆ ಹೆಚ್ಚು ಬೇಡಿಕೆ ಎದುರಾಗಲಿದೆ ಎಂದರು ಅತ್ಯಾಧುನಿಕ ಸಾರಿಗೆ ವ್ಯವಸ್ಥೆ ಮತ್ತು ಸಂಚಾರ ನಿರ್ವಹಣಾ ಪದ್ಧತಿಗಳು ನಗರ ಸಂಚಾರದ ಭಾಗವಾಗಲಿವೆ ಹಾಗಾಗಿ ಜನರ ನಡವಳಿಕೆಗಳಲ್ಲೂ ಸಹ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಎಂದು ಅವರು ತಿಳಿಸಿದರು ಕೋವಿಡ್ ಹತ್ತೊಂಬತ್ತು ಹಿನ್ನೆಲೆಯಲ್ಲಿ ಮುಚ್ಚಲಾಗಿದ್ದ ಕಲಾ ಗ್ಯಾಲರಿ ವಸ್ತು ಸಂಗ್ರಹಾಲಯಗಳು ಇಂದಿನಿಂದ ಪುನರಾರಂಭಗೊಳ್ಳಲಿವೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಬಿಡುಗಡೆ ಮಾಡಿರುವ ಕೋವಿಡ್ ಹತ್ತೊಂಬತ್ತು ಮಾರ್ಗಸೂಚಿಯಂತೆ ಅವು ಕಾರ್ಯನಿರ್ವಹಿಸಲಿವೆ ಕೇಂದ್ರ ಸಂಸ್ಕೃತಿ ಸಚಿವ ಪ್ರಲ್ವಾದ್ ಸಿಂಗ್ ಪಟೇಲ್ ನಿನ್ನೆ ದೆಹಲಿಯ ರಾಷ್ಟ್ರೀಯ ಮ್ಯೂಸಿಯಂಗೆ ಭೇಟಿ ನೀಡಿ ಕಲಾ ಗ್ಯಾಲರಿ ಪುನರಾರಂಭಕ್ಕೆ ಕೈಗೊಂಡಿರುವ ಸಿದ್ಧತೆಗಳನ್ನು ಪರಿಶೀಲಿಸಿದರು ನಂತರ ಅವರು ಕೋವಿಡ್ ಮತ್ತು ಶಿಷ್ಟಾಚಾರಗಳ ಪಾಲನೆಯೊಂದಿಗೆ ಎಲ್ಲ ವಸ್ತು ಸಂಗ್ರಹಾಲಯ ಕಲಾ ಗ್ಯಾಲರಿ ಹಾಗೂ ಪ್ರದರ್ಶನ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು ಎಂದು ಹೇಳಿದರು और तो इसलिए हम सब ने तय किया था कि आज नेशनल म्यूजियम को न्यूज देखा जाएगा और आप भी कुछ व्यवस्थाओं में अगर कमी बेची देखते हैं तो आप बता सकते हैं तो कल से तो ये प्रक्रिया शुरू हो जाएगी और हम सब जानते हैं कि समय के साथ में बहुत सारी तब्दीलियाँ करनी पड़ेगी एक साथ चीजों को इस सीमा तक खोला जाएगा संख्या में भी रिस्ट्रिक्शन है तो मैं यही घर को आभार यही बात करूँगा ಯುಜಿಸಿ ಅನ್ವಯ ಇದೇ ತಿಂಗಳ ಹದಿನೇಳರಿಂದ ಪದವಿ ಇಂಜಿನಿಯರಿಂಗ್ ಡಿಪ್ಲೊಮೊ ಕಾಲೇಜುಗಳನ್ನು ಆರಂಭಿಸಲು ಮುಂದಾಗಿದ್ದು ಮಾರ್ಗಸೂಚಿಗಳನ್ನು ನಿನ್ನೆ ಬಿಡುಗಡೆ ಮಾಡಲಾಗಿದೆ ಈ ಕುರಿತು ಮಾಹಿತಿ ನೀಡಿರುವ ಉನ್ನತ ಶಿಕ್ಷಣ ಸಚಿವರು ಆಗಿರುವ ಡಾ ಸಿಎನ್ ನಾರಾಯಣ ಕೋವಿಡ್ ಹತ್ತೊಂಬತ್ತು ಸೋಂಕಿನ ಹಿನ್ನೆಲೆಯಲ್ಲಿ ಸ್ಥಗಿತವಾಗಿದ್ದ ಕಾಲೇಜು ಶಿಕ್ಷಣವನ್ನು ಆರಂಭಿಸಲಾಗುತ್ತಿದೆ ಆಫ್ಲೈನ್ ತರಗತಿಗಳ ಆರಂಭಕ್ಕೂ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದ್ದು ಅದರ ಪ್ರಕಾರವೇ ತರಗತಿಗಳು ನಡೆಯಲಿವೆ ಹಾಗೆಯೇ ಪ್ರಥಮ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೂ ನಿಗದಿತ ಸೂಚನೆಗಳನ್ನು ನೀಡಿದ್ದು ಅದರ ಅನ್ವಯ ತರಗತಿಗಳು ನಡೆಯಲಿವೆ ಎಂದರು ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ನಡೆಸಲು ನಿರ್ಧರಿಸಲಾಗಿದ್ದು ಪಠ್ಯಕ್ರಮದ ಬಗ್ಗೆ ಅನುಮಾನ ಅಥವಾ ಸಮಸ್ಯೆಗಳನ್ನು ನಿವಾರಿಸುವ ಸಂಬಂಧ ಪ್ರತಿದಿನವೂ ಭೌತಿಕ ಸಂಪರ್ಕ ತರಗತಿಗಳನ್ನು ನಡೆಸಲಾಗುವುದು ಸಂಪರ್ಕ ತರಗತಿಗಳನ್ನು ನಡೆಸುವಾಗ ವಿದ್ಯಾರ್ಥಿಗಳ ಸಂಖ್ಯೆ ಕಾಲೇಜಿನಲ್ಲಿ ಲಭ್ಯವಿರುವ ಕೊಠಡಿಗಳ ಸಂಖ್ಯೆಗೆ ಅನುಗುಣವಾಗಿ ತರಗತಿಯ ವೇಳಾಪಟ್ಟಿ ಸಿದ್ಧಪಡಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿರುವ ರಾಷ್ಟ್ರವಾಗಿದ್ದರೂ ಕಲ್ಲಿದ್ದಲನ್ನು ಅಪಾರ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವ ರಾಷ್ಟ್ರವಾಗಿತ್ತು ಈ ನಿಟ್ಟಿನಲ್ಲಿ ದೇಶವನ್ನು ಸ್ವಾವಲಂಬಿಯನ್ನಾಗಿಸಲು ಕೇಂದ್ರ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ಕಲ್ಲಿದ್ದಲು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಕಳೆದ ಜೂನ್ ಹದಿನೆಂಟರಂದು ಪ್ರಧಾನಿಯವರು ವಾಣಿಜ್ಯ ಉದ್ದೇಶಕ್ಕೆ ಕಲ್ಲಿದ್ದಲು ಕ್ಷೇತ್ರವನ್ನು ಮುಕ್ತಗೊಳಿಸಿದ ಸಂದರ್ಭದಲ್ಲಿ ಈ ಕ್ರಮ ದೇಶದ ಕಲ್ಲಿದ್ದಲು ನಿಕ್ಷೇಪವನ್ನು ಮುಕ್ತಗೊಳಿಸುತ್ತದೆ ಎಂದು ಹೇಳಿದರು ಅದರಂತೆ ದೇಶ ಇಂದು ಈ ನಿಟ್ಟಿನಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ಎಂದರು ವಾಣಿಜ್ಯ ಉದ್ದೇಶಕ್ಕಾಗಿ ಜಾರ್ಖಂಡ್ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿನ ಕಲ್ಲಿದ್ದಲು ಗಣಿಗಳ ಹರಾಜು ಮುಕ್ತಗೊಂಡಿದೆ ಈ ಗಣಿಗಳ ಹರಾಜಿನ ಪ್ರಕ್ರಿಯೆ ಬಂದಿರುವ ಸ್ಪಂದನೆ ಈ ನಿರ್ಧಾರ ಸರಿಯಾದ ಮಾರ್ಗದಲ್ಲಿ ಸಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದರು ಉಕ್ಕು ವಿದ್ಯುತ್ ಮೊದಲಾದ ಕ್ಷೇತ್ರಗಳ ಪ್ರಗತಿಗೂ ಈ ಕಲ್ಲಿದ್ದಲು ಹರಾಜು ಪೂರಕವಾಗಲಿದೆ ಎಂದು ತಿಳಿಸಿದ ಪ್ರಹ್ಲಾದ್ ಜೋಶಿ ಹರಾಜಿಗೆ ಇಡಲಾಗಿದ್ದ ಮೂವತ್ತೆಂಟು ಗಣಿಗಳ ಪೈಕಿ ಹತ್ತೊಂಬತ್ತು ಗಣಿಗಳು ಯಶಸ್ವಿಯಾಗಿ ಹರಾಜು ಮಾಡಿ ಒಟ್ಟು ಏಳು ಸಾವಿರ ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸಲಾಗಿದೆ ಎಂದು ವಿವರ ನೀಡಿದರು mmdr act means the new mines are also included in this the auction process of the commercial mining was launched on 18th june 2020 honorable prime minister had launched this virtually at that time there were around uh, 41 mines were included and these mines were mainly in uh, chhattisgarh, jharkhand, odisha, maharashtra and madhya pradesh. throughout the process and before to that also, before actual launching and even during the time of launch, we were in consultation with the state government keeping the cooperative federal federalism in mind. and as we all know,

ಲೆಜೆಂಡ್ ಬ್ಯಾಟ್ ಇದರಲ್ಲಿ ನಾನು ಆಡ್ತೀನಿ ಅರೆ ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ ಅರೆ ರೇ ನೋಡಿದ್ರ ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು ಅದಕ್ಕೆ ಆರ್ ಬಿ ಐ ಹೇಳುತ್ತೆ ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ ಆರ್ ಬಿ ಐ ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿಯ ಕೃಷಿ ಮೇಳವನ್ನು ವರ್ಚುವಲ್ ಮೂಲಕ ನಡೆಸಲು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ನಿರ್ಧರಿಸಿದೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ರಾಜೇಂದ್ರ ಪ್ರಸಾದ್ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ ನಾಳೆಯಿಂದ ಮೂರು ದಿನಗಳ ಕೃಷಿ ಮೇಳ ನಡೆಯಲಿದ್ದು ಈ ಬಾರಿಯ ಮೇಳದಲ್ಲಿ ವಿಶ್ವವಿದ್ಯಾಲಯ ಹೊಸದಾಗಿ ಅಭಿವೃದ್ಧಿಪಡಿಸಿರುವ ನೆಲಗಡಲೆ ಹಲಸಂದೆ ಮೇವು ಹಲಸಂದೆ ಮೂರು ತಳಿಗಳನ್ನು ರೈತರಿಗೆ ಪರಿಚಯಿಸುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ಕೃಷಿ ಮೇಳದಲ್ಲಿ ಇನ್ನೂರು ಮಂದಿಗಷ್ಟೇ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗಿದ್ದು ಉಳಿದಂತೆ ಆನ್ಲೈನ್ ಮೂಲಕ ಮೇಳ ವೀಕ್ಷಣೆಗೆ ಅನುವು ಮಾಡಿಕೊಡಲಾಗಿದೆ ಎಂದು ಅವರು ತಿಳಿಸಿದರು ನಮ್ಮ ಅಗ್ರಿಕಲ್ಚರ್ ರಿಸರ್ಚ್ ಸ್ಟೇಷನ್ಸ್ ಏನಿದೆ ಅಲ್ಲೂ ಸಹ ಅವ್ರಿಗೆ ಝೂಮ್ಗೆ ಕನೆಕ್ಟ್ ಮಾಡಿರ್ತೀವಿ ಅಲ್ಲಿಂದ ಬಂದಂಥ ರೈತರು ಸಹ ಸಾಕಷ್ಟು ಪ್ರಶ್ನೆಗಳನ್ನು ನಮಗೆ ಕೇಳ್ಬೋದು ಪ್ರತಿಯೊಬ್ಬ ರೈತರು ಏನು ಇಲ್ಲಿಗೆ ಬರ್ತಾರೆ ನಾವೇನು ಒಂದು ಇನ್ನೂರು ಜನ ಕಡೆ ಒಂದು ಪ್ರಾಯಿಜನ್ ಮಾಡಿದ್ದೀವಿ ಅವರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿರಬೇಕು ಮತ್ತು ನಾವು ಅವರು ಎಂಟ್ರಾದ ತಕ್ಷಣ ಅವರ ಒಂದು ಟೆಂಪ್ರೇಚರೆಲ್ಲ ಚೆಕ್ ಮಾಡಿ ಅದನ್ನೆಲ್ಲ ಏನು ನಮ್ಮ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಮಾಡಿ ಮತ್ತು ಅವರು ಇಲ್ಲಿಂದ ಮೂವ್ ಮಾಡಬೇಕಾದ್ರೂ ಅಷ್ಟೇ ಸೋಷಿಯಲ್ ಡಿಸ್ಟೆನ್ಸನ್ನು ಅವರು ಮೇನ್ಟೇನ್ ಮಾಡ್ತಕ್ಕಂಥದ್ದು ಸ್ಯಾನಿಟೈಜಸನ್ನು ಮಾಡಲಿಕ್ಕೆ ಅಲ್ಲಲ್ಲೇ ನಾವು ಇಟ್ಕೊಂಡಿದ್ದೀವಿ ಹಾಗಾಗಿ ಇಷ್ಟೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ನಾವು ಅನುಸರಿಸ್ತಾ ಇದ್ದೇವೆ ಮೊದಲ ದಿನದ ಮೇಳವನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮಹಾ ನಿರ್ದೇಶಕ ಡಾಕ್ಟರ್ ಎ ಕೆ ಸಿನ್ಹಾ ಉದ್ಘಾಟನೆ ಮಾಡಲಿದ್ದಾರೆ ಈ ವೇಳೆ ರೈತ ಮಹಿಳೆಯರು ಹಾಗೂ ಯುವ ರೈತರನ್ನು ಉತ್ತೇಜಿಸಲು ಪ್ರಶಸ್ತಿ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು ಹೊಸದಾಗಿ ಹದಿನೇಳಕ್ಕೂ ಹೆಚ್ಚು ಕೃಷಿ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ಅದನ್ನು ರೈತರಿಗೆ ಪರಿಚಯ ಮಾಡುವ ಕೆಲಸ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದೇಶದಲ್ಲಿ ಮೂವತ್ತೆಂಟು ಸಾವಿರದ ಎಪ್ಪತ್ನಾಲ್ಕು ಹೊಸ ಕೊರೋನಾ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ ಎಂಬತ್ತೈದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ಮೂವತ್ತೊಂದಕ್ಕೆ ಏರಿಕೆಯಾಗಿದೆ ನಿನ್ನೆ ಒಂದೇ ದಿನ ನಾನ್ನೂರ ನಲವತ್ತೆಂಟು ಮಂದಿ ಮೃತಪಟ್ಟಿದ್ದು ಇದರೊಂದಿಗೆ ಈವರೆಗೆ ಸಾವಿಗೀಡಾದವರ ಸಂಖ್ಯೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಐವತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಮರಣ ದರ ಶೇಕಡಾ ಒಂದು ಪಾಯಿಂಟ್ ನಾಲ್ಕು ಎಂಟರಲ್ಲಿದೆ ಐದು ಲಕ್ಷ ಐದು ಸಾವಿರದ ಇನ್ನೂರ ಅರವತ್ತೈದು ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಕ್ರಿಯ ಪ್ರಕರಣಗಳ ಪ್ರಮಾಣ ಶೇಕಡ ಐದು ಪಾಯಿಂಟ್ ಒಂಬತ್ತು ಆರರಷ್ಟಿದೆ ಎಪ್ಪತ್ತೊಂಬತ್ತು ಲಕ್ಷ ಐವತ್ತೊಂಬತ್ತು ಸಾವಿರದ ನಾನ್ನೂರ ಆರು ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದು ಚೇತರಿಕೆ ಪ್ರಮಾಣ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಐದು ಆರಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ ಒಂದು ಸಾವಿರದ ಒಂಬೈನೂರ ಅರವತ್ಮೂರು ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಎಂಟು ಲಕ್ಷ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ತಕ್ಕೆ ಏರಿಕೆಯಾಗಿದೆ ನಿನ್ನೆ ಎರಡು ಸಾವಿರದ ಆರುನೂರ ಎಂಬತ್ತಾರು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ ಎಂಟು ಲಕ್ಷ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೈದಕ್ಕೆ ತಲುಪಿದೆ ನಿನ್ನೆ ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ ಹನ್ನೊಂದು ಸಾವಿರದ ನಾನ್ನೂರ ಹತ್ತಕ್ಕೆ ಏರಿಕೆಯಾಗಿದೆ ಸದ್ಯ ರಾಜ್ಯದಲ್ಲಿ ಮೂವತ್ತೆರಡು ಸಾವಿರದ ಒಂಬೈನೂರ ಮೂವತ್ತಾರು ಸಕ್ರಿಯ ಪ್ರಕರಣಗಳಿವೆ ಎಂಟುನೂರ ಎಪ್ಪತ್ತಾರು ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೈದು ಮಂದಿಗೆ ನಿನ್ನೆ ಪರೀಕ್ಷೆ ನಡೆಸಿದ್ದು ಇದುವರೆಗೂ ಎಂಬತ್ತೆಂಟು ಲಕ್ಷ ಇಪ್ಪತ್ತ್ಮೂರು ಸಾವಿರದ ನೂರ ತೊಂಬತ್ತೊಂದು ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಬೆಂಗಳೂರಿನಲ್ಲಿ ನಿನ್ನೆ ಒಂಬೈನೂರ ಎಪ್ಪತ್ತೆಂಟು ಮಂದಿಗೆ ಸೋಂಕು ತಗಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಮೂರು ಲಕ್ಷ ಐವತ್ತು ಸಾವಿರದ ಮುನ್ನೂರ ಐದಕ್ಕೆ ಏರಿಕೆಯಾಗಿದೆ ನಿನ್ನೆ ಒಂಬೈನೂರ ಐವತ್ತೊಂಬತ್ತು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಒಂಬೈನೂರ ನಲವತ್ತೆಂಟಕ್ಕೆ ಏರಿಕೆಯಾಗಿದೆ ಸದ್ಯ ಹದಿನೆಂಟು ಸಾವಿರದ ಮುನ್ನೂರ ತೊಂಬತ್ತೈದು ಸಕ್ರಿಯ ಪ್ರಕರಣಗಳಿವೆ ಬೆಂಗಳೂರಿನಲ್ಲಿ ಐದು ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ ಮೂರು ಸಾವಿರದ ಒಂಬೈನೂರ ಅರವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ ಕೋವಿಡ್ ಹತ್ತೊಂಬತ್ತನ್ನು ನಿಯಂತ್ರಣಕ್ಕೆ ತರುವ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ನಿನ್ನೆ ಆಂಧ್ರ ಪ್ರದೇಶ ಕೇರಳ ಪಂಜಾಬ್ ಸೇರಿದಂತೆ ಹತ್ತು ರಾಜ್ಯಗಳ ಆರೋಗ್ಯ ಸಚಿವರೊಂದಿಗೆ ವರ್ಚುವಲ್ ಸಭೆ ನಡೆಸಿದರು ದೇಶದಲ್ಲಿ ಚೇತರಿಕೆ ದರದಲ್ಲಿ ಆಗುತ್ತಿರುವ ಸುಧಾರಣೆಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ ಅವರು ಎಲ್ಲರೂ ಒಗ್ಗೂಡಿ ಈ ಸಾಂಕ್ರಾಮಿಕದ ವಿರುದ್ಧ ಹೋರಾಡುತ್ತಿದ್ದೇವೆ ಮುಂಬರುವ ಹಬ್ಬಗಳ ಸಾಲಿನಲ್ಲಿ ಹೆಚ್ಚಿನ ಮುಂಜಾಗರೂಕತೆ ಮತ್ತು ಎಚ್ಚರಿಕೆಯ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು ರಾಜ್ಯಗಳು ಜನರು ಮಾಸ್ಕ್ ಸಮರ್ಪಕವಾಗಿ ಮತ್ತು ಕಡ್ಡಾಯವಾಗಿ ಧರಿಸಿದ್ದಾರೆಯೇ ಎರಡು ಗಜ ವ್ಯಕ್ತಿಗತ ಅಂತರ ಮತ್ತು ಕರ ನೈರ್ಮಲ್ಯಕ್ಕೆ ಆದ್ಯತೆ ನೀಡುತ್ತಿದ್ದಾರೆಯೇ ಎಂಬ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು ಎಂದು ಹೇಳಿದರು ರೆಸ್ಪಿಟರಿ ಆಗಿ ಆನೆ ಸಮಯ ಕಳಕ ಶರದಿ पड़ती है वो वाले महीने भी आने वाले हैं और रेस्पिरेटरी वायरस है रेस्पिरेटरी वायरस के ज्यादा विंटर्स में फैलने की संभावना होती है देशದ ಪವಿತ್ರ ಪುಣ್ಯಕ್ಷೇತ್ರ ವಾರಣಾಸಿಯಲಿ ನೆನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ 614 ಕೋಟಿ ರೂಪಾಯಿಗಳ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು ಮತ್ತು ಹಲವು ಯೋಜನೆಗಳನ್ನು ಉದ್ಘಾಟಿಸಿದರು दशाश्वमेध घाट तथा किटकिया घाट मरु अभिवृद्धि ಪಿಎಸ್ಸಿ ಪೊಲೀಸ್ ಸಿಬ್ಬಂದಿಗೆ ಬ್ಯಾರಕ್ ನಿರ್ಮಾಣ ಕಾಶಿಯ ಹಲವು ವಾರ್ಡ್ಗಳ ಮರು ಅಭಿವೃದ್ಧಿ ಬೆನಿಯಾಬಾಗ್ನಲ್ಲಿ ಉದ್ಯಾನವನಗಳ ನವೀಕರಣದ ಜೊತೆಗೆ ವಾಹನ ನಿಲುಗಡೆ ಸಮುಚ್ಚಯ ಗಿರ್ಜಾದೇವಿ ಸಾಂಸ್ಕೃತಿಕ ಸಂಕುಲದ ಉದ್ದೇಶದ ಸಭಾಂಗಣ ಮೇಲ್ದರ್ಜೆಗೇರಿಸುವುದು ನಗರಗಳಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ಹಾಗೂ ಪ್ರವಾಸಿ ತಾಣಗಳ ಅಭಿವೃದ್ಧಿ ಸೇರಿದಂತೆ ಹಲವು ಯೋಜನೆಗಳಿಗೆ ಚಾಲನೆ ನೀಡಲಾಯಿತು ನಂತರ ವಿವಿಧ ಪ್ರದೇಶದ ಫಲಾನುಭವಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು साफ सुथरा तो मुझे आज ये छोटी सी गली लेकिन दिवाली की रौनक आई है नहीं आई है इस कारण से सारी पूर्णता के बावजूद हम लोग अपने बायर्स को बुलाने में यहाँ पर डरते थे कि वो हमारी जो स्थिति है वहां से वा... ಬಳಿಕ ಪ್ರಧಾನಿ ಲೋಕಲ್ ಕೇಲಿಯೇ ವೋಕಲ್ ಎಂದರೆ ಸ್ಥಳೀಯತೆಗೆ ಧ್ವನಿಯಾಗುತ್ತಿರುವ ಭಾರತದಲ್ಲಿ ಈಗ ದೀಪಾವಳಿ ಹಬ್ಬಕ್ಕೆ ಸ್ಥಳೀಯತೆಯ ಕೂಗು ಎಲ್ಲೆಡೆ ಅನುರಣಿಸುತ್ತಿದೆ ದೀಪಾವಳಿಯ ಸಮಯದಲ್ಲಿ ಸ್ಥಳೀಯತೆಯ ಪ್ರಚಾರ ಮಾಡಿ ಎಂದು ಜನತೆಗೆ ಮನವಿ ಮಾಡಿದರು ಪ್ರತಿಯೊಬ್ಬರು ಗೌರವ ಮತ್ತು ಹೆಮ್ಮೆಯಿಂದ ಸ್ಥಳೀಯ ಉತ್ಪನ್ನಕ್ಕೆ ಆದ್ಯತೆ ನೀಡಿ ಅದನ್ನು ಖರೀದಿಸಬೇಕು ನಮ್ಮ ಸ್ಥಳೀಯ ವಸ್ತುಗಳು ಉತ್ತಮವಾಗಿವೆ ಎಂಬ ಸಂದೇಶ ಎಲ್ಲೆಡೆ ಪಸರಿಸಬೇಕು ಎಂದು ತಿಳಿಸಿದ ಪ್ರಧಾನಿ ದಂತೆರಸ್ ದೀಪಾವಳಿ ಅನ್ನಕೂಟ್ ಗೋವರ್ಧನ್ ಪೂಜಾ ಮತ್ತು ದಾಲ್ ಚಟ್ಕಾ ಹಬ್ಬಗಳ ಶುಭ ಕೋರಿದರು ಿವಾಲಿ ಕರ್ನಾಟಕ ಬಯಲಾಟ ಅಕಾಡೆಮಿ ರಾಜ್ಯ ಪ್ರಶಸ್ತಿಯನ್ನು ನಿನ್ನೆ ಧಾರವಾಡದಲ್ಲಿ ಬೃಹತ್ ಮಧ್ಯಮ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಹಲವು ಕಲಾವಿದರಿಗೆ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಬಯಲಾಟ್ ಅಕಾಡೆಮಿ ಸದಸ್ಯರಾದ ಸಿದ್ದಪ್ಪ ಬಿರಾದಾರ್ ಡಾಕ್ಟರ್ ಕರಿಶೆಟ್ಟಿ ರುದ್ರಪ್ಪ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಜಾನಪದ ತಜ್ಞ ಡಾಕ್ಟರ್ ಶ್ರೀಶೈಲ್ ಹುದ್ದಾರ್ ಎಂಎಸ್ ಮಾಳವಾಡ ಅವರಿಗೆ ಈ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಬಳಿಕ ಜಗದೀಶ್ ಶೆಟ್ಟರ್ ನಾಡಿನ ಪರಂಪರೆಯ ಕಲೆಗಳನ್ನು ಹಾಗೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಪ್ರೋತ್ಸಾಹ ನೀಡಲಾಗುತ್ತಿದೆ ಗ್ರಾಮೀಣ ಭಾಗದಲ್ಲಿ ಪ್ರದರ್ಶಿಸುವ ಸಾಮಾಜಿಕ ನಾಟಕಗಳು ಜೀವನ ಮೌಲ್ಯಗಳ ಸಂದೇಶ ಸಾರುತ್ತಿವೆ ಎಂದರು ಇದರ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಈ ರೀತಿ ಅಕಾಡೆಮಿಗಳನ್ನು ಮಾಡುವ ಮುಖಾಂತರ ನಮ್ಮ ನಾಡಿನ ಪ್ರಾಚೀನ ಪರಂಪರೆ ಇಲ್ಲಿಯ ಕಲೆ ಮತ್ತು ಇನ್ನಿತರ ಹಿಂದಿನ ಎಲ್ಲ ರೀತಿಯಾದಂಥ ಒಂದು ಜಾನಪದ ಇರ್ಬೋದು ಅವೆಲ್ಲೂ ಉಳಿಸುವಂಥದ್ದು ಅವರು ಬೆಳೆಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ ಆ ಹಿನ್ನೆಲೆ ನಾನು ಹೇಳುವಂಥದ್ದು ಸರ್ಕಾರಗಳು ತಮ್ಮ ಕೆಲಸ ಮಾಡ್ತಾವೆ ಆದರೆ ನಮ್ಮ ಪಾತ್ರಗಳು ಭಾಳ ಎಲ್ಲಿ ಜನಮಾನಸದಲ್ಲಿ ಇವೆಲ್ಲ ಕಲೆ ಜಾನಪದ ಮತ್ತು ಮೈಲಾಟ ಸಣ್ಣಾಟ ಇವೇನಾದರೂ ಗೊಂಬೆ ಆಟ ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ ಇನ್ನೂರ ಹದಿನಾರು ಅಂಕಗಳ ಏರಿಕೆಯೊಂದಿಗೆ ನಲವತ್ತೆರಡು ಸಾವಿರದ ಎಂಟುನೂರ ಹದಿಮೂರರಲ್ಲಿತ್ತು ರಾಷ್ಟ್ರೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಸಹ ಐವತ್ತೊಂದು ಅಂಕಗಳ ಏರಿಕೆಯೊಂದಿಗೆ ಹನ್ನೆರಡು ಸಾವಿರದ ಐನೂರ ಹನ್ನೆರಡರಲ್ಲಿದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಹತ್ತು ಪೈಸೆ ಏರಿಕೆಯೊಂದಿಗೆ ಎಪ್ಪತ್ನಾಲ್ಕು ರೂಪಾಯಿ ಐದು ಪೈಸೆಯಾಗಿದೆ ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮಹಾ ತೀರ್ಪು ಯಾರಿಗೆ ಕಪ್ ಇಂದು ರಾಜ್ಯದ ಉಪ ಸಮರ ಮೇಲ್ಮನೆ ಚುನಾವಣೆ ಫಲಿತಾಂಶ ಬಿಹಾರ ಗಾದಿಯು ನಿರ್ಣಯ ಐಪಿಎಲ್ ಫೈನಲ್ ಕುತೂಹಲ ಕೊರೋನಾ ಲಸಿಕೆ ಮಾರುಕಟ್ಟೆಗೆ ಶೀಘ್ರ ನವೆಂಬರ್ ಹದಿನೇಳರಿಂದ ಕಾಲೇಜು ಶುರು ಫೈನಲ್ಗಷ್ಟೇ ಕ್ಲಾಸ್ ರೂಮ್ ಪಾಠ ಉಳಿದವರಿಗೆ ಆನ್ಲೈನ್ ಮಾತ್ರ ಎಸಿಬಿ ದಾಳಿ ಇನ್ನೂರು ಆಸ್ತಿಗಳ ದಾಖಲೆ ವಶ ಸೊತ್ತು ಮೌಲ್ಯ ಲೆಕ್ಕ ಹಾಕುತ್ತಿರುವ ಅಧಿಕಾರಿಗಳು ದೂರದರ್ಶನದ ವಾರ್ತೆಗೆ ಚೆನ್ನಾಗಿತ್ತು ಸುದ್ದಿ ವಾಹಿನಿಗಳಿಗೆ ದಿಲ್ಲಿ ಹೈಕೋರ್ಟ್ ಚಾಟಿ ಸುದ್ದಿ ಪ್ರಸಾರ ಕುರಿತು ಬೇಸರ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಸಾಲ ತಂದರೂ ಸಾಲದು ಸಂಪನ್ಮೂಲ ಕೈಗೂಡದ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಹದಿಮೂರು ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಣೆ ಗುರಿ ಅಭಿವೃದ್ಧಿಗೆ ಇಲ್ಲ ಬೇರೆ ದಾರಿ ಡ್ರಗ್ಸ್ ಮಾಜಿ ಸಚಿವ ಲಮಾಣಿ ಪುತ್ರ ಸೆರೆ ದಂಧೆಕೋರರಿಗೆ ಆಶ್ರಯ ನೀಡಿದ ಆರೋಪ ಗೋವಾದಲ್ಲಿ ದರ್ಶನ್ ಸೆರೆ ಪಟಾಕಿಗೆ ಎನ್ಜಿಟಿ ನಿರ್ಬಂಧ ಹಸಿರು ಪಟಾಕಿ ಎಂದರೇನು ರಾಷ್ಟ್ರೀಯ ಹಸಿರು ಪ್ರಾಧಿಕಾರದ ಆದೇಶ ನಾಳೆಯಿಂದ ಮೂರು ದಿನ ಕೃಷಿ ಮೇಳ ಇನ್ನೂರು ಜನರಿಗೆ ಮಾತ್ರ ಪ್ರವೇಶ ಆನ್ಲೈನ್ ಮೂಲಕ ಭಾಗಿಯಾಗಲು ಮುಕ್ತ ಅವಕಾಶ ಗದುಗಿನಲ್ಲೊಂದು ಸಾಬರಮತಿ ಆಶ್ರಮ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಮ್ಯ ಪರಿಸರದಲ್ಲಿ ನಿರ್ಮಾಣ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯದ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಶಿರಾ ರಾಜರಾಜೇಶ್ವರಿ ನಗರದಲ್ಲಿ ಮುನ್ನಡೆ ಕಾಯ್ದುಕೊಂಡ ಬಿಜೆಪಿ ಬಿಹಾರ ವಿಧಾನಸಭಾ ಚುನಾವಣೆ ಮತ ಎಣಿಕೆ ಪ್ರಗತಿಯಲ್ಲಿ ನೂರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡ ಎನ್ಡಿಎ ಮೈತ್ರಿಕೂಟ ಶಾಂಘೈ ಸಹಕಾರ ರಾಷ್ಟ್ರಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಮಾಲೋಚನೆ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ನಿಗ್ರಹ ಕುರಿತು ಚರ್ಚೆ ಸಾಧ್ಯತೆ ವಾಣಿಜ್ಯ ಕ್ಷೇತ್ರಕ್ಕೆ ಕಲಿದ್ದಲು ಕ್ಷೇತ್ರ ಮುಕ್ತ ಮೊದಲ ಹಂತದ ಹರಾಜು ಪ್ರಕ್ರಿಯೆಯಲ್ಲಿ ಏಳು ಸಾವಿರ ಕೋಟಿ ಆದಾಯ ಸಂಗ್ರಹ ಸಚಿವ ಪ್ರಹ್ಲಾದ್ ಜೋಶಿ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆಗೆ ಚಂದನದಲ್ಲಿ ನಮಸ್ಕಾರ